ಸಮಯಲ್ಲಾದ್ರೂ ನಿಲ್ಸಪ್ಪ, ಎಲ್ಲಿ ಕರ್ಕೊಂಡು ಹೋಗ್ತೀಯ? ರೇ ಸ್ವಾಮಿ, ಇದು ಸ್ಮಶಾನ ನರ್ಸಿಂಗ್ ಹೋಮ್. ಸ್ಮಶಾನ ನರ್ಸಿಂಗ್ ಹೋಮ್ ಎರಡು ಒಂದೇನಪ್ಪ, ನಿನ್ಗೆ ಗೊತ್ತಾಗಲ್ಲ. ಇದೆಲ್ಲ ಸುಮ್ನಿರು, ವಿಚಾರಿಸ್ಕೊಳ್ಳಪ್ಪ. ಅಜ್ಜಾ ಅಜ್ಜಾ, ಇದ್ದೇನೆ ಮೇಲೆ ಎಲ್ಲಿದ್ದೀನಪ್ಪ? ಎಲ್ಲಿರ್ಬೇಕೋ ಅಲ್ಲೇ ಇದ್ದೀರಾ, ಸತ್ತೋಗ್ಬಿಡ್ತಾ ಇದ್ರಿ. ನಾವೆಲ್ಲ ಸೇರ್ಕೊಂಡು ನಿಮ್ಮನ್ನ ಬಚಾವ್ ಮಾಡಿದೀವಿ. ಇಳ್ಸಪ್ಪ, ಏನ್ ಮಾಡೋದಪ್ಪ ಈ ವಯಸ್ಸು? ರಸ್ತೆಯಲ್ಲಿ ಯಾಕೆ ಬರ್ಬೇಕಿತ್ತು? ಇಳ್ಸಪ್ಪ, ಇಳ್ಸು. ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಹಾ, ರುದ್ರ ಈ ಕಡೆ ಬಾ ಬನ್ನಿ. ಹಾ, ಎಲ್ಲಿಗೆ ಹೋಗ್ಬೇಕು? ನಾನಾ ಮಾರ್ನಿಂಗ್ ಶೋಗೆ ಹೋಗ್ತಾ ಇದ್ದೆ. ಮಾರ್ನಿಂಗ್ ಶೋ ಚೆನ್ನಾಗಿದೆ. ಕಣ್ಣಿಗೆ ಕಾಣಿಸೋದಿಲ್ಲ ಅಂತೀರಾ? ಮಾರ್ನಿಂಗ್ ಶೋ ನೋಡ್ಬೇಕು ಅಂತೀರಾ? ಕಣ್ಣಿಗೆ ಹಾಕೊಳ್ಳಿ, ಇದು ಹಾಕೊಳ್ಳಿ. ಪಿಕ್ಚರ್ ಚೆನ್ನಾಗಿ ಕಾಣತ್ತೆ. ಅಲ್ಲಿ ನನ್ನ ಬ್ಯಾಗ್ ಅಲ್ಲಿ, ಅಲ್ಲಿ ನೆಟ್ಗೆ ಹೋಗಿ, ಬ್ಯಾಗ್ ಇಲ್ಲಿದೆ, ಹಾಕೊಳ್ಳಿ. ಅಲ್ಲೊಂದು ಟೆಂಟ್ ಇದೆ, ಅಲ್ಲೋಗಿ ನೋಡ್ಕೊಳ್ಳಿ. ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಔಷಧಿ ಉಪಚಾರ ಮಾಡಿಸ್ಕೊಳ್ಳಿ. 100 ರೂಪಾಯಿ ಜೇಬಲ್ಲಿ ಇಟ್ಟಿರ್ತೀನಿ. ಮಾಡ್ಲಪ್ಪ, ಕುತ್ಕೊಳ್ಳ್ರಪ್ಪ. ಡ್ರೈವರ್ ಬಂದ್ರಪ್ಪ, ಬನ್ನಿ ಬನ್ನಿ. ಮಾರಾಯ ಬೇಗ ಅಂದ್ರೆ ಗುರು, ಗುಂಡ್ ಹಾಕಿ ಒಂದು ವಾರ ಆಗಿತ್ತು ಶಿವ, ಇವತ್ತು ತೃಪ್ತ ಅದ. ಎಲ್ಲ ಮುದುಕನ ಮಹಿಮೆ, ನನ್ನಪ್ಪ ನನ್ನ ದೇವ್ರು. ಉಂಡೇವು ಹೆಂಡ ಅಂದ್ರೆ ಮೈಯೆಲ್ಲ ಬಾಯಾಗ ಕಾಯ್ತಾ ಇರ್ತೀರ. ಕುಡೀರಿ ಕುಡೀರಿ, ನೀವು ಮದುವೆ ಆಗೋವರೆಗೂ ಹೆಂಡ ಇಲ್ಲ. ಮದುವೆ ಆಯ್ತು, ಆ ಹೆಂಡ ಕೊಂಡು ತೀ ಬಂತು, ಮುಗಿದೋಯ್ತು, ಹೆಂಡನೂ ಇಲ್ಲ ಏನೂ ಇಲ್ಲ. ಈ ರಸ್ತೆ ಭಾರಿ ಚಿಕ್ಕದು ಸರ್, ಆಕ್ಸಿಡೆಂಟ್ ತಪ್ಪಿದ್ದಲ್ಲ. ಮೊದಲು ಈ ರಸ್ತೆ ನಾನು ಅಗಲ ಮಾಡಿಸ್ಬೇಕು ಸರ್. ಈ ರಸ್ತೆ ಭಾರಿ ಚಿಕ್ಕದು ಸರ್, ಆಕ್ಸಿಡೆಂಟ್ ತಪ್ಪಿದ್ದಲ್ಲ. ಮೊದಲು ಈ ರಸ್ತೆ ನಾನು ಅಗಲ ಮಾಡಿಸ್ಬೇಕು ಸರ್. ಯಾಕ್ರು ಒಂಥರ ಇದೆಯಾ ನಂಜುಂಡ? ಈ ರಸ್ತೆ ಅಗಲ ಆದ್ರೆ ಹೇಗಿರುತ್ತೆ ಅಂತ. ಹ್ಮ್, ರಸ್ತೆ ಅಗಲ ಆಗ್ಬಾರ್ದು ಗುರು, ಅದು ಈಗ ಇದ್ದಂಗೆ ಇರ್ಬೇಕು. ದಿನ ಆಕ್ಸಿಡೆಂಟ್ ಆಗ್ತಾನೆ ಇರ್ಬೇಕು, ನಮಗೆ ಸಿಗ್ತಾ ಇರ್ಬೇಕು. ಹುಚ್ಚು ಮುಂಡೆ, ರಸ್ತೆ ಅಗಲ ಆದ್ರೆ ಇನ್ನೂ ಜಾಸ್ತಿ ಕಾಸು ಸಿಗುತ್ತಪ್ಪ. ಹ್ಮ್, ಹಂಗಾದ್ರೆ ರಸ್ತೆ ಅಗಲ ಆಗ್ಲಿ. ರಸ್ತೆ ಅಗಲ ಆದ್ರೆ ನಮಗೇನ್ ಪ್ರಯೋಜನ? ನಮ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಇದು ಒಂದೇ ಅಲ್ಲ, ಬಹಳಷ್ಟು ನಿನಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗ್ಲೂ ಬಾರ್ದು, ನೀನು ನಾನು ಹೇಳ್ದಷ್ಟು ಮಾಡು. ನಾಳೆಯಿಂದ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನ ಕ್ಲಿಕ್ ಮಾಡಿ ಮರ್ಚಿಪೋಕಂಡಿ.